ಸ್ನೇಹಿತರೆ, ಇವತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಮತ್ತು ಮಹಾತ್ಮ ಗಾಂಧೀಜಿ ಅವರ ಒಂದಷ್ಟು ವಿಚಾರಗಳು, ಬದುಕಲ್ಲಿ ಅವರು ಆದಂಥ ಟ್ರಾನ್ಸ್ಫಾರ್ಮೇಷನ್, ಬದಲಾವಣೆ ನಮಗೆಲ್ಲ ಹೇಗೆ ಸ್ಫೂರ್ತಿ ನೀಡ್ಬೋದು ಅನ್ನೋ ಕಾರಣಕ್ಕೆ ಒಂದು ಇನ್ಸಿಡೆಂಟನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸಾಧಾರಣ ಸ್ವಾರ್ಥಿ ಅಂತಲೇ ಕರಿಬೋದಾದಂಥ, ಯಾಕಂದರೆ ಭಾರತದ ದುಡಿಮೆಗೆ ಮೀರಿ ದುಡಿಯುವಂಥ ಆಕಾಂಕ್ಷೆ ಉಳ್ಳಂಥ ಒಬ್ಬ ಎಂ ಕೆ ಗಾಂಧಿ ಒಬ್ಬ ಮಹಾತ್ಮ ಗಾಂಧಿಯಾಗಿ ಕನ್ವರ್ಟ್ ಆಗಿದ್ದು ಹೇಗೆ, ದ ಟ್ರಾನ್ಸ್ಫಾರ್ಮೇಷನ್ ಹೇಗಾಯಿತು ಅಂತ ನೋಡೋದಾದರೆ ಅದಕ್ಕೆ ಕಾರಣ ಒಂದು ಇನ್ಸಿಡೆಂಟ್. ಪೀಟರ್ ಮ್ಯಾರಿಟ್ಸ್ಬರ್ಗ್ ಅಂತ ರೈಲ್ವೆ ಸ್ಟೇಷನ್ ಸೌತ್ ಆಫ್ರಿಕಾದಲ್ಲಿರುತ್ತೆ. ಆ ಸೌತ್ ಆಫ್ರಿಕಾ ರೈಲ್ವೆ ಸ್ಟೇಷನಲ್ಲಿ ಪ್ರಥಮ ದರ್ಜೆ ರೈಲಿನಲ್ಲಿ ಪ್ರಯಾಣ ಮಾಡ್ತಾ ಇದ್ದಂಥ ಮಹಾತ್ಮ ಗಾಂಧೀಜಿಯವ್ರನ್ನ ಹೊರಗಾಕಲಾಗುತ್ತೆ. ಯಾಕೆ ಹೊರಗಾಕಲಾಯಿತು ಅಂದರೆ, ಪ್ರಥಮ ದರ್ಜೆ ರೈಲು ಪ್ರಯಾಣ ಕೇವಲ ವೈಟ್ಸ್ಮನ್ಗೆ, ಕಪ್ಪು ಜನರು ಇಲ್ಲಿ ಪ್ರಯಾಣಿಸುವಂತಿಲ್ಲ. ಅಲ್ಲೆಲ್ಲ ಏನು ಬೋರ್ಡ್ ಇತ್ತು ಅಂದರೆ, ಬ್ಲಾಕ್ಸ್ ಆ್ಯಂಡ್ ಡಾಗ್ಸ್, ಕರಿಯರು ಮತ್ತು ನಾಯಿಗಳಿಗೆ ಪ್ರವೇಶವಿಲ್ಲ, ಬ್ಲಾಕ್ಸ್ ಆ್ಯಂಡ್ ಡಾಗ್ಸ್ ನಾಟ್ ಅಲೌಡ್ ಅಂತ ಇತ್ತು. ಹಾಗಾಗಿ ಅಂಥ ಸ್ಥಿತಿಯಲ್ಲಿ ಅವಮಾನಕ್ಕೀಡಾದ ಒಬ್ಬ ಬ್ಯಾರಿಸ್ಟರ್, ಒಬ್ಬ ಅಡ್ವೊಕೇಟ್, ಒಬ್ಬ ಸಾಮಾನ್ಯ ಮನುಷ್ಯ ಅಲ್ಲ, ಮನಸ್ಸಲ್ಲಿ ಬೇಜಾರಾಗತ್ತೆ, ರಾತ್ರಿ ಚಳಿ, ಆ ನೋವನ್ನು ಅನುಭವಿಸ್ಕೊಂಡು ಆ ಸ್ಟೇಷನಲ್ಲಿ ಕೂತ್ಕೊಂಡು ಡಿಸೈಡ್ ಮಾಡ್ತಾರೆ, ನೀವು ನನ್ನನ್ನು ಇವತ್ತು ರೈಲ್ವೆ ಸ್ಟೇಷನಿಂದ ಹೊರಗಾಕಿದ್ದೀರಾ, ನಾನು ನಿಮ್ಮನ್ನು ನನ್ನ ದೇಶದಿಂದನೇ ಹೊರಗಾಕ್ತೀನಿ. ಆ ಬದ್ಧತೆ, ಆ ನಿರ್ಧಾರ ಅವತ್ತಾಯ್ತಲ್ಲ, ಒಂದು ಇನ್ಸಿಡೆಂಟಿಂದ ಆಯಿತು. ಆ ಒಂದು ಇನ್ಸಿಡೆಂಟ್ನಿಂದ ಆಗೋದು ಹೇಗಿರುತ್ತೆ ಅಂದರೆ, ಸಿಂಗಲ್ ಹೈ ಇಂಟೆನ್ಸ್ ಇನ್ಸಿಡೆಂಟ್ ಅಂತ ಕರಿತೀವಿ ಇದನ್ನ. ಟ್ರಾನ್ಸ್ಫಾರ್ಮ್ ದ ಪರ್ಸನ್ ಇನ್ಸ್ಟೆಂಟ್ಲಿ. ಒಂದೇ ಒಂದು ಅತಿ ತೀವ್ರವಾದ ಒಂದು ಇನ್ಸಿಡೆಂಟು ನಮ್ಮನ್ನು ತೀವ್ರವಾಗಿ, ತಕ್ಷಣವಾಗಿ, ಶೀಘ್ರವಾಗಿ ಬದಲಾಯಿಸ್ತವೆ. ತುಂಬ ಜನ ವಿದ್ಯಾರ್ಥಿಗಳು, ಯುವಕರಲ್ಲಿ ನೋಡ್ತಾ ಇರ್ತೀವಿ, ಒಂದು ಅವ್ರ ಮನೆಯಲ್ಲಿ ಏನೋ ನೋವಾಗುತ್ತೆ, ಒಂದು ಅವನ ಬದುಕಿನಲ್ಲಿ ಏನೋ ನೋವಾಗುತ್ತೆ, ಆ ಇಂಟೆನ್ಸ್ ಇನ್ಸಿಡೆಂಟ್ ಇದೆಯಲ್ಲ, ಅದಾದ ಕೂಡಲೇ ಆತ ಟ್ರಾನ್ಸ್ಫಾರ್ಮೇಷನ್ ಆಗ್ತಾನೆ, ಬದಲಾಗ್ತಾನೆ, ಪರಿವರ್ತನೆ ಆಗ್ತಾನೆ. ಬಟ್ ಎಲ್ಲರ ಬದುಕಲ್ಲೂ ಅಂಥ ಇಂಟೆನ್ಸ್ ಇನ್ಸಿಡೆಂಟ್ ಬರುತ್ತಾ, ಗ್ಯಾರಂಟಿ ಇಲ್ಲ. ಬರಬೇಕಾ? ಬರಬಾರ್ದು. ಯಾರದೇ ಬದುಕಲ್ಲಿ ನೋವು ಕೊಡುವಂಥ ಇಂಟೆನ್ಸ್ ಇನ್ಸಿಡೆಂಟ್ ಬರಬಾರ್ದು. ಕೆಲವರು ಕಂಫರ್ಟ್ ಝೋನಲ್ಲಿರೋ ಮನೆಗಳಲ್ಲಿ ಮಕ್ಕಳನ್ನ ಸಾಕ್ತಾರಲ್ಲ, ಅಲ್ಲಿ ಇಂಟೆನ್ಸ್ ಇನ್ಸಿಡೆಂಟ್ ಬರೋದೇ ಇಲ್ಲ. ಬರದೇ ಇದ್ದಾಗ ಮತ್ತೆ ನಾವು ಪರಿವರ್ತನೆ ಆಗಬೇಕಲ್ಲ, ಹೇಗೆ ಮಾಡಬೇಕು? ಅಲ್ಲಿ ಮತ್ತೊಂದು ನಮಗೆ ಅಧ್ಯಾಯ ಇದೆ ಅಂಬೇಡ್ಕರ್ ಅವ್ರ ಜೀವನದಲ್ಲಿ. ಮಲ್ಟಿಪಲ್ ಲೋ ಇಂಟೆನ್ಸ್ ಇನ್ಸಿಡೆಂಟ್ಸ್, ಹಲವಾರು ಕಡಿಮೆ ತೀವ್ರತೆಯ ಇನ್ಸಿಡೆಂಟ್ಗಳು ಟ್ರಾನ್ಸ್ಫಾರ್ಮ್ ದ ಪರ್ಸನ್ ಗ್ರ್ಯಾಜುಯಲಿ, ಅವು ಕೂಡ ಮನುಷ್ಯನ ಪರಿವರ್ತನೆ ಮಾಡ್ತವೆ. ಇದಕ್ಕೆ ಇಡೀ ಬಾಲ್ಯದಲ್ಲಿ ಹೊಡೆತ ತಿಂದು 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 ಬೆಳೆದಂಥ ಅಂಬೇಡ್ಕರ್ ಅವರು ಒಬ್ಬ ಮಹಾನಾಯಕನಾಗಿ ಬೆಳೆದರು. ದೇಶಕ್ಕೆ ಗಾಂಧೀಜಿಯವರ ಕೊಡುಗೆಯನ್ನು ಎಷ್ಟು ಸ್ಮರಿಸ್ತೀವೋ ಅದಕ್ಕೆ ಸರಿಸಮನಾದ ಕೊಡುಗೆಯನ್ನು ನೀಡಿದ ಕೀರ್ತಿ ಅವ್ರಿಗೆ ಸಲ್ಲತ್ತೆ. ಹಾಗಾಗಿ ನಾವೇನು ವರಿ ಮಾಡ್ಕೊಳ್ಬೇಕಾಗಿಲ್ಲ, ನಮಗೆ ಸಿಂಗಲ್ ಇಂಟೆನ್ಸ್ ಇನ್ಸಿಡೆಂಟ್ ಆಗಬೇಕು, ಯಾವುದೋ ಸಾವು ಆಗಬೇಕು, ಯಾವುದೋ ಅಪಘಾತ ಆಗಬೇಕು, ಇನ್ನೇನೋ ಆಗಬೇಕು, ಅದಾದಮೇಲೆ ಪರಿವರ್ತನೆ ಆಗ್ತೀವಿ. ಎಲ್ಲರ ಬದುಕಲ್ಲಿ ಅದಾಗುತ್ತೆ ಅಂತ ಗ್ಯಾರಂಟಿ ಇಲ್ಲ, ಮತ್ತು ಆಗಲೂ ಬಾರದು. ಅಂಥ ಟೈಮಲ್ಲಿ ಮಲ್ಟಿಪಲ್ ಲೋ ಇಂಟೆನ್ಸ್ ಇನ್ಸಿಡೆಂಟ್ಸ್ ಇದೆಯಲ್ಲ, ಇದಕ್ಕೆ ರೆಸ್ಪಾಂಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ರೆಸ್ಪಾನ್ಸಿಬಿಲಿಟಿ ಅನ್ನೋ ಪದ ಇದೆಯಲ್ಲ, ರೆಸ್ಪಾನ್ಸ್ ವಿತ್ ಎಬಿಲಿಟಿ ಅಂತ ಕರಿತೀವಿ. ನೀವು ರೆಸ್ಪಾನ್ಸ್ ಮಾಡಬೇಕು. ನೀವು ಲೋ ಇಂಟೆನ್ಸ್ ಇನ್ಸಿಡೆಂಟ್ ಅಂತ ಅದನ್ನು ನೆಗ್ಲೆಕ್ಟ್ ಮಾಡೋದ್ರ ಜೊತೆ ಹೊಂದ್ಕೊಂಡು ಹೋಗ್ತಾ ಇದ್ರಿ ಅಂದರೆ ಒಂದು ಪರಿವರ್ತನೆ ಆಗಲ್ಲ. ಇವತ್ತು ಭಾರತದಲ್ಲಿ ಒಂದು ಮಹಾಪರಿವರ್ತನೆ ಆಯಿತು ಅಂದರೆ ಅದು ಮಹಾನಾಯಕರಿಂದ ಆಯಿತು. ಮಹಾನಾಯಕರು ಆ ಲೋ ಇಂಟೆನ್ಸ್ ಇನ್ಸಿಡೆಂಟ್ ಆಗಿದ್ದರೂ ಅದನ್ನು ತೀವ್ರವಾಗಿ ತೆಗೆದುಕೊಂಡ್ರು, ಟ್ರಾನ್ಸ್ಫಾರ್ಮೇಷನ್ ಆಯಿತು. ಬಟ್ ಗ್ರ್ಯಾಜುವಲ್ಲಾಗಿ ಅಂಬೇಡ್ಕರ್ ಕ್ರಿಯೇಟ್ ಆಗ್ತಾರೆ. ಬಟ್ ಗಾಂಧೀಜಿಯವರು ಸಿಂಗಲ್ ಇನ್ಸಿಡೆಂಟಿಂದ ಕ್ರಿಯೇಟ್ ಆದರು. ಹಾಗಾಗಿ ನಾವು ನೀವು ಅರ್ಥ ಮಾಡಿಕೊಂಡು ಫಸ್ಟ್ ಮೂವರ್ ಆಗೋಣವೋ, ಫಾಸ್ಟ್ ಮೂವರ್ ಆಗೋಣವೋ. ಅಂದರೆ ವಿವೇಕ್ ಬಿಂದ್ರಾ ಅವ್ರು ಒಂದು ಕಡೆ ಈ ಮಾತನ್ನು ಹೇಳ್ತಾರೆ, ಫಸ್ಟ್ ಮೂವರ್ ಆರ್ ಫಾಸ್ಟ್ ಮೂವರ್, ಯಾರಾಗ್ತೀರಾ ನೀವು ಅಂತ ಕೇಳ್ತಾರೆ ಅವರು. ನೋಕಿಯಾ ಕಂಪನಿ, ನೋಕಿಯಾ ಕಂಪನಿ ಮೊಬೈಲ್ ಇಂಡಸ್ಟ್ರಿಗೆ ಮೊದಲು ಬಂದಿದ್ದು, ಆದರೆ ಇವತ್ತು ರೂಲ್ ಮಾಡ್ತಾ ಇರೋದು ಶಿಯಾಮಿ, ವಿವೋ, ಒಪ್ಪೋ ಆ್ಯಂಡ್ ಆ್ಯಪಲ್, ಇವೆಲ್ಲ ರೂಲ್ ಮಾಡ್ತವೆ. ವೆರ್ ಈಸ್ ನೋಕಿಯಾ? ನೋ. ಕಾಂಬ್ಳಿ ಅವರು ಕ್ರಿಕೆಟ್ಗೆ ಮೊದಲು ಬಂದಿದ್ದು, ವಿನೋದ್ ಕಾಂಬ್ಳಿ. ಬಟ್ ರೂಲ್ ಮಾಡಿದ್ಯಾರು? ಫಾಸ್ಟ್ ಮೂವರ್ ಆದಂಥ ಸಚಿನ್ ತೆಂಡೂಲ್ಕರ್. ಡಾಬರ್, ಹಿಮಾಲಯ, ಹಿಂದೂಸ್ತಾನ್ ಲಿವರ್, ಇವೆಲ್ಲ ಮೊದಲು ಬಂದಂಥ ಎಫ್ ಎಮ್ ಸಿ ಜಿ ಕಂಪನಿಗಳು. ಬಟ್ ಫಾಸ್ಟ್ ಮೂವರ್ ಯಾರು? ಪತಂಜಲಿ. 1500%, 2000% ಗ್ರೋತ್ ಆಗ್ತಾ ಇದೆ ಪತಂಜಲಿ ಎಫ್ ಎಮ್ ಸಿ ಜಿ ಕಂಪನಿ. ಹಾಗಾದರೆ ಫಸ್ಟ್ ಮೂವರ್ ಆಗೋಣ, ಫಾಸ್ಟ್ ಮೂವರ್ ಆಗೋಣ. ಅವರ ಪ್ರಶ್ನೆಯನ್ನು ನಿಮಗೆ ಬಿಡ್ತಾ ನಾನೊಂದಿಷ್ಟು ಇಲ್ಲಿ ವಿಶ್ಲೇಷಣೆ ಕೊಡ್ತಾ ಬರ್ತೀನಿ.